ಸದ್ಯಗೇನಿಲ್ಲ ರೀ, ಬರೀ ಬೀಜೋಪಚಾರ ಮಾಡಿದ್ರು ಸರ್. ರಸಾಯನಕ ಆಗಿದ್ರೆ 7-8 ಸಾವಿರ ರೂಪಾಯಿ ಅಂತ ಆಗ್ತದೆ. ಕಾಳು ಪಿಂಡಾಗಿದ್ದಾರೆ, ಬೆಳೆ ಮೊದಲಿಕ್ಕಿಂತ ಚೆನ್ನಾಗಿ ಬಂದಿದೆ ಸರ್. ಈಸೋ ಸದ್ಯಗೆ ಮಾಡಿದ್ರೆ ಇನ್ನು ಶೇಂಗಾ ಮಾಡಿ ಶೇಂಗಾಕ್ರು ಮಾಡೋಕಂದು ಮಾಡಿದ್ರು. ನಮಸ್ಕಾರ ರೈತ ಬಾಂಧವರೇ, ನಾನು ಶ್ವೇತಾ. ನಾವಿವತ್ತು ನಿಮಗೆ ವಿಸ್ಮಯಕಾರಿ ಭೂಮಿಯನ್ನ ನಿಮಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೇವೆ. ಆ ಭೂಮಿಯಲ್ಲಿ ನೀವು ಹೆಜ್ಜೆ ಹಾಕ್ತಾ ಹೋದಂತೆ ಕಾಲಿಗೆ ಬಿರುಸಾದ ಮಣ್ಣು ಮುಳ್ಳುಗಳಂತೆ ಚುಚ್ಚುತ್ತೆ. ಆದರೆ ಅದನ್ನ ಲೆಕ್ಕಿಸದೆ ಹಾಗೆ ಸ್ವಲ್ಪ ಮುಂದೆ ಸಾಗಿದ್ರೆ ಸಾಕು, ಇದಕ್ಕಿದ್ದಂತೆ ಮಣ್ಣು ಕೋಮಲವಾಗಿ ಬಿಡುತ್ತೆ. ಒಂದೇ ಜಮೀನಿನಲ್ಲಿ ಬರೀ ಮಣ್ಣಿನಲ್ಲಷ್ಟೇ ಅಲ್ಲ, ಬೆಳೆಯಲ್ಲೂ ಸಹ ಇದೇ ರೀತಿ ವಿಚಿತ್ರ ಬದಲಾವಣೆ ಕಣ್ಣಿಗೆ ಕಾಣುತ್ತೆ. ಇದಕ್ಕೆ ಕಾರಣ ಏನು ಅಂತ ನೋಡೋಣ, ಬನ್ನಿ. ತಾಯಿಯ ಮಕ್ಕಳಾದರೂ ಒಬ್ಬೊಬ್ಬರ ಗುಣ ಒಂದೊಂದು ಇರುವಂತೆ ಈ ಜಮೀನಿನ ಮಣ್ಣು ಸಹ ತುಂಬಾ ವಿಭಿನ್ನವಾಗಿದೆ. ಒಂದ್ ಕಡೆ ಈ ಕಬ್ಬಿನ ತೋಟದಲ್ಲಿ ನಡೀತಾ ಇದ್ರೆ ಕಾಲಿಗೆ ಚುಚ್ಚುತ್ತಾ ನೋವು ನೀಡುವ ಮಣ್ಣು, ಅದೇ ಸ್ವಲ್ಪ ದೂರ ಸಾಗ್ಬಿಟ್ರೆ ಮಣ್ಣು ಹೂವಿನಂತೆ ಕೋಮಲವಾಗಿ ಬಿಡುತ್ತೆ. ಬಿರುಸಾದ ಮಣ್ಣಿನ ಜಾಗದಲ್ಲಿ ಬೆಳೆದಿರುವ ಈ 2 ತಿಂಗಳ ಕಬ್ಬು ಸಹ ಅಷ್ಟೇ ಸೊರಗಿದಂತೆ ಕಾಣುತ್ತೆ, ಮರಿಗಳಿಲ್ಲದೆ ಕಳಾಹೀನವಾಗಿ ಕಾಣಿಸುತ್ತೆ. ಆದರೆ ಅದೇ ಈ ಮೃದುವಾದ ಮಣ್ಣಿನ ಭೂಮಿಯಲ್ಲಿ ಮಾತ್ರ ಕಬ್ಬಿನ ಬೆಳೆ ಸೊಂಪಾಗಿ ಬಂದಿದ್ದು ಮರಿಗಳ ಸಂಖ್ಯೆಯು ಯಥೇಚ್ಛವಾಗಿ ಕಂಡುಬರುತ್ತೆ. ಇಂತಹ ವಿಚಿತ್ರ ಸ್ಥಿತಿಗೆ ಕಾರಣ ಬೇರೆ ಯಾರೂ ಅಲ್ಲ, ರೈತ ಅನುಸರಿಸುತ್ತಿರುವ ಕೃಷಿ ಮಾರ್ಗ. ಹೌದು, ಯಾವ ಜಮೀನಿನಲ್ಲಿ ರಾಸಾಯನಿಕ ಬಳಸಲಾಗಿದೆಯೋ ಅಲ್ಲಿ ಮಣ್ಣು ಗಟ್ಟಿಯಾಗಿದ್ದು ಮರಿಗಳು ಅಭಿವೃದ್ಧಿಯಾಗದೆ ಕಬ್ಬಿನ ಬೆಳೆ ಜೀವಕಳೆ ಇಲ್ಲದೆ ಸೊರಗಿ ನಿಂತಿದೆ. ಆದರೆ ಎಲ್ಲಿ ಸಾವಯವ ಪದ್ಧತಿಯಲ್ಲಿ ಡಾಕ್ಟರ್ಸಲ್ ಶುಗರ್ ಕೇನ್ ಬಳಸಲಾಗಿದೆಯೋ ಅಲ್ಲಿ ಮಣ್ಣು ಫಲವತ್ತಾಗಿದ್ದು ಮೃದುವಾಗಿಯೂ ಇದೆ. ಇದರಿಂದ ಸಹಜವಾಗಿಯೇ ಬೆಳೆಗೆ ನೈಸರ್ಗಿಕ ಪೋಷಕಾಂಶ ದೊರೆತು ಮರಿಗಳ ಸಂಖ್ಯೆ ಹೆಚ್ಚಾಗಿ ಕಬ್ಬು ಉತ್ತಮ ಅಭಿವೃದ್ಧಿಯಿಂದ ನಳನಳಿಸುತ್ತಿದೆ. ಇಂತಹ ವಿಭಿನ್ನ ಅನುಭವ ಮತ್ತು ದೃಶ್ಯ ಕಂಡುಬಂದಿದ್ದು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ನೀರ್ಲಕೆರೆ ಗ್ರಾಮದ ಚಂದ್ರಶೇಖರ್ ಹಿರೇಮಠ ಅವರ ತೋಟದಲ್ಲಿ. ಬೆಳೆ ಕಬ್ಬು ಎಷ್ಟು ದಿನ ಸರ್ ಹಚ್ಚಿದೆ? ಸುಮಾರು 60 ದಿನ. 70 ದಿನ ಸರ್. ಇದು ಯಾವ ರೀತಿಯಲ್ಲಿ ಮಾಡಿರೋ ಇದನ್ನ? ಇದು ಈ ಕಡೆ 3 ಎಕರೆ ಕೆಮಿಕಲ್. ಅಂದ್ರೆ 2 ಪಾರ್ಟ್ ಮಾಡಿ, 3 ಎಕರೆ ಕೆಮಿಕಲ್ ರೀ, ಮತ್ತೆ 2 ಎಕರೆ ಸಾವಯವ. ಅಂದ್ರೆ ಈಗ ನಿಂತ ಜಾಗ ನೀವು ಕೆಮಿಕಲ್ ಮಾಡಿರಿ. ರೈಟ್, ಈ ಕೆಮಿಕಲ್ ಅನ್ನ ನಾವು ವಿಡಿಯೋ ಮಾಡ್ಕೊಂಡು ತಗೊಂಡ್ರೆ ಕೆಮಿಕಲ್ ಮಾಡಿರಿ. ಟಿಶ್ಯೂ ಹೆಂಗ ಅನ್ಸಕತ್ತೈತ್ರಿ ಇದು? ಮರಿ ಹೆಂಗಾಗ ಅಂದ್ರೆ ಮರಿಗಳ ಸಂಖ್ಯೆ ಕಡಿಮೆ ಆಯ್ತು. ಏನೇನು ಹಾಕಿರಿ ಗುರುಗಳು ಅದಕ್ಕೆ? ಇದಕ್ಕೆ DAP ಇದು ಹಾಕ್ಯಾರ ಅವ್ರೆ. ನಾವು ಆ ಕಡೆ ಮಾತ್ರ ಡಾಕ್ಟರ್ ಸಾಹೇಬ್ ಅಂದ್ರೆ ಇದನ್ನ ಪಾರ್ಟೇಷನ್ ಪಾಲಿ ಕೊಟ್ರೇನ್ರಿ. ಕೆಮಿಕಲ್ ಮಾಡಿದ್ರೆ ತಮಗೇನು ತಿಳಿತೈತೆ DAP ಇವ್ರಿ ಏನನ್ನ ಹಾಕ್ಬೇಕು ಅವನ್ನೆಲ್ಲ ಹಾಕಿ ಮಾಡ್ಯಾರ. ನೀವೇನತ್ತೆ ನಿಮ್ದೇ ಆದಂಥ ರೀತಿಯಲ್ಲಿ ಮಾಡಿರಿ. ಯಾವುದು ಡಾಕ್ಟರ್ ಸಾಯಿಲ್ ಹಾಕಿರಿ, ಡಾಕ್ಟರ್ ಸಾಯಿಲ್ ಶುಗರ್ ಕೇನ್ ಸ್ಪೆಷಲ್ ರೀ. ಈ ಸದ್ಯ ನಾವು ನಡೆದ ಹೊಂಟಿರೋದಂತರ ಕೆಮಿಕಲ್ ರೀ. ಈಗ ಈ ಥರ ಕೆಮಿಕಲ್ದು ಇದು ಇನ್ನು ಮರಿ ಇಡ್ಲಾರ್ದಂಗ ಐತಿ, ಸಿಂಗಲ್ ಹೋಗೈತಿ. ಕೆಮಿಕಲ್ ಯೂಸ್ ಮಾಡಿದ್ದು ಇದು ಥರ ಭಾಳ ಏನು ಮರಿ ಹಿಡಿದಿಲ್ಲ ಇದು. ಅಂದ್ರೆ ನೀವು ಕೆಮಿಕಲ್ಕಿಂತಲೂ ಚೆನ್ನಾಗಿದೆ. ಚೆನ್ನಾಗಿ ಯಾವುದು, ಎದಕ್ಕೆ ಚೆನ್ನಾಗೈತೆ ಅಂದ್ರೆ? ಡಾಕ್ಟರ್ ಸಾಯಿಲ್ ಹಾಕಿದ್ದು ಚೆನ್ನಾಗಿದೆ. ನಿಮ್ಮ ಅಭಿಪ್ರಾಯ ಡಾಕ್ಟರ್ ಸಾಯಿಲ್ ಹಾಕಿದ್ದು ಚೆನ್ನಾಗೈತೆ ಅಂತೀರಿ. ಇದು ಡಾಕ್ಟರ್ ಸಾಯಿಲ್ ನಿಮ್ಗೆ ಹೆಂಗೆ ಪರಿಚಯ ಆಯ್ತು ರೀ? ಡಾಕ್ಟರ್ ಸಾಹೇಬ್ರು ಯೂಟ್ಯೂಬ್ನಾಗ ನೋಡ್ತಾ ಇದ್ವಿ. ಹ್ಞೂ, ಯೂಟ್ಯೂಬ್ ನೋಡಿದ್ರೆ ನಮಗೆ ಚೆನ್ನಾಗಿ ಕಾಣಿಸ್ತು. ಡಾಕ್ಟರ್ ಹುಲ್ನಾಚೇಗೌಡರ ಇದು ಎಲ್ಲ ನೋಡಿದ್ವಿ ವಿಡಿಯೋನ. ಚೆನ್ನಾಗಿದೆ ಇದು. ಎರೆಹುಳು ಗೊಬ್ಬರ ಹೊರಗಿನಿಂದ ಬರ್ಬೇಕಲ್ಲ, ಗೊಬ್ಬರ ತರ್ಬೇಕಾದ್ರೆ ತುಂಬ ಖರ್ಚಾಗುತ್ತೆ. ಅದಕ್ಕೆ ಇದು ಮಾಡಿಬಿಟ್ರೆ ಭೂಮಿ ಸ್ವತಃ ಫಲವತ್ತಾಗಿ ಆಗುತ್ತಲ್ಲ ಅಂತ ನಿಮ್ಮ ಅಭಿಪ್ರಾಯ ಮಾಡ್ರಿ. ಈಗ ಡಾಕ್ಟರ್ ಸಾಯಿಲ್ ಇಷ್ಟೊತ್ತ ನೀವು ತೋರಿಸಿದ ಕೆಮಿಕಲ್ ಅಂದ್ರೆ ನಮಗೆ ಡಾಕ್ಟರ್ ಸಾಯಿಲ್ ಎಲ್ಲಿದ್ದ ಶುರು ಆಗುತ್ತೆ ರೀ ಈ ಪ್ಲಾಟ್ನಾಗ? ಇಲ್ಲಿದ್ದ ಶುರು ಆಗ್ತೈತೆ ರೀ. ಇದೆಲ್ಲ ಡಾಕ್ಟರ್ ಸಾಯಿಲ್ ಮಾಡಿದಂತ ರೀ? ಡಾಕ್ಟರ್ ಸಾಯಿಲ್ ಕೆಮಿಕಲ್ ಇಂದ ಮಾಡಿದಂಥದ್ದು ಅದನ್ನು ಕೂಡ ನಿಮಗೆ ತೋರಿಸಿವೆ. ಈ ತರ ಮರಿಗಳು ಬರ್ತೈತೆ ನಿಮಗೆ, ಮರಿಗಳ ಸಂಖ್ಯೆ ಕೇವಲ 70 ದಿನ. ಎಷ್ಟು ಈಗ ಯೂಸ್ ಮಾಡಿರಿ ತಾತ್ನಾರ ನೀವು? ಈಗ 20 ಲೀಟರ್ ಕೊಟ್ಟಿವಿ. ಇನ್ನೊಂದು ಎಕರೆಗೆ ಇನ್ನೊಂದು 10 ಲೀಟರ್ ಕೊಡ್ಬೇಕು ಅಂದ್ರೆ ಖುಷಿ ಐತೆ ನಿಮಗೆ? ತುಂಬಾ ಖುಷಿ ಐತೆ. ತುಂಬಾ ಖುಷಿ ಐತೆ. ಸಾವಯವ ಶಕ್ತಿಯ ತಾಕತ್ತು ಏನೆಂಬುದನ್ನ ಅರಿತಿರುವ ಕೃಷಿಕ ಶರಣಯ್ಯ ಹಿರೇಮಠ ಅವರು ತಮ್ಮ ಸಜ್ಜೆ ಬೆಳೆಗೆ ಡಾಕ್ಟರ್ ಸಾಯಿಲ್ ಬಳಸಿ ಬೆಳೆಯುತ್ತಿರುವುದರಿಂದ ಬಂಪರ್ ಇಳುವರಿಯ ನಿರೀಕ್ಷೆಯಲ್ಲಿದ್ದಾರೆ.
ಸಜ್ಜೆಯ ತೆನೆಗಳು ಗೇಣಿಗಿಂತ ಉದ್ದವಾಗಿ ಬೆಳೆದಿದ್ದು ಕೃಷಿಕ ಶರಣಯ್ಯ ಸಹೋದರರು ಸಂಭ್ರಮದಿಂದ ಬೀಗುತ್ತಿದ್ದಾರೆ. ಸಜ್ಜೆಗೆ ಏನ್ ಹಾಕಿ ನೀವು ಬೆಳೆಸಿದಿರಾ? ಈಗ ಸಜ್ಜೆಗೆ ಏನಿಲ್ಲರಿ, ಬರೀ ಬೀಜೋಪಚಾರ ಮಾಡಿದ್ರು ಸರ್. ಡಾಕ್ಟರ್ ಸಾಯಿಲ್ ಇಂದ ಬೀಜೋಪಚಾರ ಮಾಡಿದ್ರು, ಮತ್ತೇನು ಕೊಟ್ಟಿಲ್ಲರಿ. 3 ಎಕರೆಗೆ ಎಷ್ಟು ಮಾಡಿದಿರಾ? 3 ಎಕರೆಗೆ 200 ml ಬೀಜೋಪಚಾರ ಮಾಡಿದ್ರು. ಎಷ್ಟು ಕೆಜಿ ಬೀಜಕ್ಕೆ? 3 ಪ್ಯಾಕೆಟ್ ರೀ, 4 ಕೆಜಿ ಬೀಜ. ಬೇರೆ ಇನ್ನೇನು ಕೊಟ್ಟಿದ್ದೀರಾ ಇದಕ್ಕೆ? ಏನು ಕೊಟ್ಟಿಲ್ಲರಿ, ಬೀಜೋಪಚಾರ ಒಂದೇ ಮಾಡಿದ್ದಾರೆ, ಮತ್ತೇನು ಕೊಟ್ಟಿಲ್ಲರಿ. ಡಾಕ್ಟರ್ ಸಾಹಿಲ್ ನಿಮ್ಗೆ ಹೆಂಗೆ ಪರಿಚಯ ಆಯಿತು? ಡಾಕ್ಟರ್ ಸಾಹಿಲ್ ಹಿಂಗೆ ಯೂಟ್ಯೂಬ್ನೇ ನೋಡಕತ್ತಿದ್ದು ಸರ್. ಸರ್ಚ್ ಮಾಡಿದಾಗ ಇಲ್ಲೇ ನಿಮ್ಸರಲ್ಲಿ ಒಬ್ಬರು ಆದಪ್ಪ ಸಾಲಿ ಅಂತ ಇದ್ದಾರೆ, ಅವ್ರ ಪರಿಚಯ. 3 ಎಕರೆಗೂ ಎಷ್ಟು ಖರ್ಚಾಗಿದೆ ನಿಮ್ಗೆ ಈಗ ಡಾಕ್ಟರ್ ಸಾಲಲ್ಲಿ? 100 ರೂಪಾಯಿ ಖರ್ಚಾಗಿದೆ. 3 ಎಕರೆಗೂ 100 ರೂಪಾಯಿ ಬೀಜೋಪಚಾರ ಬರೀ 100 ರೂಪಾಯಿ ಡಾಕ್ಟರ್ ಸಾಹಿಲ್. ಬೇರೆ ಏನೇನು ಖರ್ಚು ಮಾಡಿಲ್ಲ? ಏನು ಖರ್ಚು ಮಾಡಿಲ್ಲ. ರಾಸಾಯನಿಕ ಆಗಿದ್ರೆ ಎಷ್ಟು ಮಾಡ್ತಾ ಇದ್ರಿ? ರಾಸಾಯನಿಕ ಆಗಿದ್ರೆ 7-8 ಸಾವಿರ ರೂಪಾಯಿ ಅಂತ ಆಗ್ತದೆ. ಬೆಳೆ ಏನು ಅನಿಸ್ತಾ ಇದೆ ನಿಮ್ಗೆ? ಯಾವ ಥರ ಅನಿಸ್ತದೆ? ಬೆಳೆ ಮೊದಲಿಕ್ಕಿಂತ ಚೆನ್ನಾಗಿ ಬಂದಿದೆ ಸರ್. ಕಾಳು ಪಿಂಡಾಗಿದ್ದಾರೆ. ಬೇರೆ ಬೆಳೆ ಯಾವುದಕ್ಕೆ ಯೂಸ್ ಮಾಡ್ತಾಯಿದ್ರೆ? ಬೇರೆ ಬೆಳೆ ಅಂತಂದರೆ ನಾವು ಮೊದಲಿಂದ ಶೇಂಗಾ ಸಜ್ಜೆ ಮಾಡ್ತಿದ್ದಾರೆ. ಈ ಸಲ ಸಜ್ಜೆ ಮಾಡಿದರೆ ಇನ್ನು ಶೇಂಗಾಕ್ಕೂ ಮಾಡೋಕ್ಕೆ ಮಾಡಿದ್ದಾರೆ. ಬೀಜೋಪಚಾರ ಯೂಸ್ ಮಾಡಿರಲ್ಲ, ಬಂದಂಥ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ಬಂದಂಥ ರೈತರಿಗೆ ಹೇಳೋಕ್ಕೇನೇನ್ರಿ, ಡಾಕ್ಟರ್ ಸಾಹಿಲ್ ಬೀಜೋಪಚಾರದಿಂದ ನಮಗೆ ಉತ್ತಮವಾದ ಫಲಿತಾಂಶ ಬಂದಿದೆ. ಅದರಂಗೆ ಎಲ್ಲರೂ ಬೀಜೋಪಚಾರ ಮಾಡಿರಿ, ಮತ್ತು ಡಾಕ್ಟರ್ ಸಾಹಿಲ್ನಲ್ಲಿ ಬರ್ತಕ್ಕಂಥ ಲಿಕ್ವಿಡನ್ನು ಎಲ್ಲರೂ ಯೂಸ್ ಮಾಡಿಕೊಂಡು ಭೂಮಿ ಫಲವತ್ತತೆಯನ್ನು ಪಡೆಯಿರಿ ಅಂತ ಹೇಳ್ತೀವಿ. ಎಷ್ಟು ದಿವಸ ಆಯ್ತು ಇದು ಯೂಸ್ ಮಾಡೋಕ್ಕೆ? ನಾವು ಮಾಡೋಕ್ಕೆ ಬೀಜೋಪಚಾರ ಮಾಡಿದ್ರೆ ಅದರ ಇದೆ. ಬೀಜೋಪಚಾರ ಮಾಡಿದ್ರೆ ಬೀಜ ತಂದಿವ್ರಿ, ಬೀಜ ಸಜ್ಜೆ ಬೀಜನ ತೊಳೋದು ಕೇಸಿದ್ರೆ ಕೆಮಿಕಲ್ಸ್ ಇರ್ತಲ್ರಿ, ಅದನ್ನು ತೊಳೋದು ಕೇಸಿದ್ರೆ ಇದು ಡಾಕ್ಟರ್ ಸಾಯಿಲ್ ಲಿಕ್ವಿಡ್ ಅನ್ನೋದ್ರಲ್ಲಿ ಹಾಕ್ಬಿಟ್ಟು ಹಾಕ್ಬಿಟ್ಟು ಕಲಿಸಿ ರಾತ್ರಿ ಒಣಗಿಸಿ ಮುಂಜಾನೆ ತಂದು ಬಿತ್ತನೆ ಮಾಡಿದ್ರಿ. ಮತ್ತೇನು ಇದಕ್ಕೇನು ಕೊಟ್ಟಿಲ್ಲರಿ ನಾವು. ಇದಕ್ಕೆ ಯಾರು ಹೇಳಿದ್ರೆ ತಮಗೆ ತಿಳಿದಷ್ಟು ಮಟ್ಟಿಗೆ ತಾವ ತಂದಿರಿ. ಇಲ್ಲರಿ, ಹೇಳಕ್ಕೆ ಏನಿಲ್ಲರಿ, ನಾವು ಯೂಟ್ಯೂಬ್ ನೋಡ್ತಿದ್ದೀವಲ್ರಿ, ಯೂಟ್ಯೂಬ್ ಚಾನಲ್ ಅಂತ ಬಂದಿದೆ, ಅದು ಭಾಳ ಉಪಕಾರವಾಗಿದೆ. ಯೂಟ್ಯೂಬ್ ಚಾನಲ್ ಅದರಲ್ಲೇ ನೋಡ್ಕೊಂತ ಹೋದಂಗಿಲ್ಲ, ಡಾಕ್ಟರ್ ಸಾಹಿಲ್ ಬಗ್ಗೆ ಕೆಲವು ಕಡೆ ನೋಡಿದ್ರಿ. ಈಗ ದರ್ಶನಪುರದಾಗ ಒಂದು ಒಬ್ಬರು ಮಾಡಿದ್ದಾರೆ, ಬೀಜೋಪಚಾರ ಮಾಡಿದ್ದಾರೆ. ಅವ್ರು ನೋಡ್ಕೊಂಡು ನಮ್ಮ ಮುಸರಲ್ಲಿ ಕೇಳಿದಾಗ ಪಾದಪ್ಪ ಸಾಲಿ ಎಂಬರು ಪರಿಚಯ ಆದರೆ ಅವರಿಂದ ತಿಳ್ಕೊಂಡು ನಾವು ಬೀಜೋಪಚಾರ ಮಾಡಿದ್ದಾರೆ. ರೈತ ಬಾಂಧವರೇ, ನಾವು ತುಳಿತಂತೆ ಹಾದಿ ಬೆಳೆಸಿದಂತೆ ಬೆಳೆ, ಮಾರ್ಗ ಸರಿ ಇದ್ರೆ ಸಹಜವಾಗಿಯೇ ಅಭಿವೃದ್ಧಿ ವೇಗವಾಗಿರುತ್ತದೆ. ಭೂಮಿ ಚೆನ್ನಾಗಿದ್ರೆ ಸಮರ್ಪಕ ಪೋಷಕಾಂಶಗಳು ದೊರೆತು ಬೆಳೆಯೂ ಸಮೃದ್ಧವಾಗಿರುತ್ತದೆ. ಕೃಷಿ ಲೋಕದ ಅತ್ಯಮೂಲ್ಯ ಮಾಹಿತಿಗಾಗಿ ತಂತೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.